ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಅಂಬೇಡ್ಕರ್ ಅವರ ಕುರಿತಾದಂಥ ಒಂದು ಸಂದರ್ಭದ ಬಗ್ಗೆ ಮಾತನಾಡ್ತೇನೆ. ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14 ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಸರಿಸುಮಾರು 10 ಲಕ್ಷ ಅನುಯಾಯಿಗಳೊಂದಿಗೆ ಒಂದು ಬೃಹತ್ ಸಮಾವೇಶ. ಅಂಬೇಡ್ಕರ್ ನಾಗ್ಪುರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನಾಗಪುರ ನಾಗ ಜನಾಂಗದ ಮೂಲಸ್ಥಾನ, ಅಂದರೆ ಆ ನಾಗ ಜನಾಂಗ ಅನ್ನತಕ್ಕಂಥದ್ದು ಈ ಮಣ್ಣಿನ ಮೂಲ ನಿವಾಸಿಗಳು, ಅದರ ಒಂದು ಕುರುಹಾಗಿ ಮತ್ತು ಒಂದು ಕಾಲಘಟ್ಟದಲ್ಲಿ ನಾಗಪುರವೂ ಕೂಡ ಬೌದ್ಧ ಕ್ಷೇತ್ರವಾಗಿತ್ತು. ಈ ಎಲ್ಲ ಕಾರಣಗಳಿಗಾಗಿ ಬಾಬಾ ಸಾಹೇಬರು 1956 ಅಕ್ಟೋಬರ್ 14 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 22 ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಆ 22 ಪ್ರತಿಜ್ಞೆಗಳಿಗೂ ಕೂಡ ನನ್ನ ಜೀವನದುದ್ದಕ್ಕೂ ನಾನಿರುವಷ್ಟು ದಿನವೂ ಬದ್ಧವಾಗಿರ್ತೇನೆ, ಅದಕ್ಕೆ ಅನುಗುಣವಾಗಿಯೇ ನಡೆದುಕೊಳ್ತೇನೆ ಅನ್ನತಕ್ಕಂಥ ಘೋಷಣೆಯನ್ನು ಮಾಡ್ತಾರೆ. ಹಾಗೆ ಈಗ ನಾವು ಒಂದೊಂದಾಗಿ ಆ ಪ್ರತಿಜ್ಞೆಗಳನ್ನು ನೋಡ್ತಾ ಹೋಗೋಣ. ಪ್ರತಿಜ್ಞೆ 1, ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಇವರುಗಳನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಅವರುಗಳನ್ನು ಪೂಜಿಸುವುದಿಲ್ಲ. ಇದು ಬಹಳ ಅಂಬೇಡ್ಕರ್ ಅವರು ಪ್ರತಿಜ್ಞೆ ಮನ್ನವನ್ನು ಮಾಡಿದ್ದಾರೆ. ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರನ ದೇವರಂತ ನಂಬೋದಿಲ್ಲ, ಅವರು ನಾನು ಪೂಜಿಸೋದಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಘಂಟಾಘೋಷವಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಮತ್ತು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅನ್ನತಕ್ಕಂಥ ಮಾತನ್ನು ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಅದಾದ ಮೇಲೆ ಪ್ರತಿಜ್ಞೆ 2, ನಾನು ರಾಮ ಮತ್ತು ಕೃಷ್ಣ ಇವರುಗಳನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಅವರುಗಳನ್ನು ಪೂಜಿಸುವುದಿಲ್ಲ. ಅಂದರೆ ರಾಮ ಮತ್ತು ಕೃಷ್ಣನನ್ನು ಕೂಡ ನಾನು ದೇವರಂತ ನಂಬೋದಿಲ್ಲ, ಅವ್ರನ್ನ ಪೂಜಿಸೋದಿಲ್ಲ ಅನ್ನತಕ್ಕಂಥ ಕರೆಯನ್ನು ಕೊಡ್ತಾರೆ, ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಇನ್ನು ಪ್ರತಿಜ್ಞೆ 3, ನಾನು ಗಣಪತಿ ಮತ್ತು ಗೌರಿ ಇವರುಗಳನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಅವರುಗಳನ್ನು ಪೂಜಿಸುವುದಿಲ್ಲ. ಗಣಪತಿ ಮತ್ತು ಗೌರಿ ಇವ್ರನ್ನ ದೇವರಂತ ನಾನು ನಂಬೋದಿಲ್ಲ ಮತ್ತು ಅವ್ರನ್ನ ಪೂಜಿಸೋದಿಲ್ಲ ಕೂಡ ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಅವ್ರು ಹೇಳೋದ್ರ ಜೊತೆಗೆ ತನ್ನ ಇಡೀ ಅನುಯಾಯಿಗಳಿಗೆ, ಹಿಂಬಾಲಕರುಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಇನ್ನು 4ನೇ ಪ್ರತಿಜ್ಞೆ, ನಾನು ದೇವರ ಅವತಾರಗಳ ಸಿದ್ಧಾಂತದಲ್ಲಿ ನಂಬಿಕೆ ಇಡುವುದಿಲ್ಲ. ಅಂದರೆ ಈ ಅವತಾರ ಇರತಕ್ಕಂಥ ಪರಿಕಲ್ಪನೆಯಲ್ಲಿ ನಾನು ಯಾವುದೇ ಥರದ ನಂಬಿಕೆ ವಿಶ್ವಾಸವನ್ನು ಹೊಂದಿಲ್ಲ ಅನ್ನತಕ್ಕಂಥದನ್ನು ಈ 4ನೇ ಪ್ರತಿಜ್ಞೆಯ ಮೂಲಕ ತನ್ನ ಅನುಯಾಯಿಗಳಿಗೆ ಬಾಬಾ ಸಾಹೇಬರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದಾದ ಮೇಲೆ 5ನೇ ಪ್ರತಿಜ್ಞೆ ಏನು ಅಂತ ನೋಡೋಣ. ನಾನು ಬುದ್ಧ ವಿಷ್ಣುವಿನ ಅವತಾರ ಎಂಬುದನ್ನು ನಂಬುವುದಿಲ್ಲ. ಕೆಲವರು ಹೇಳ್ತಾರೆ ಬುದ್ಧ ವಿಷ್ಣುವಿನ ಅವತಾರ ಅಂತ ಹೇಳಿ, ಆದರೆ ಅದನ್ನು ನಂಬೋದಿಲ್ಲ ನಾನು, ಅದರ ಮೇಲೆ ನನಗೆ ಯಾವುದೇ ವಿಶ್ವಾಸ ಇಲ್ಲ ಅನ್ನತಕ್ಕಂಥ ಮಾತನ್ನು ಬಾಬಾ ಸಾಹೇಬರು ಸ್ಪಷ್ಟಪಡಿಸಿದ್ದಾರೆ. ಇನ್ನು 6ನೇ ಪ್ರತಿಜ್ಞೆ, ನಾನು ಯಾವುದೇ ಶ್ರಾದ್ದ ಮತ್ತು ಪಿಂಡದಾನಗಳನ್ನು ಮಾಡುವುದಿಲ್ಲ. ಅಂದರೆ ಇದು ವಿಶೇಷವಾಗಿ ವೈದಿಕರಲ್ಲಿ ಇದಕ್ಕೆ ಒಂದು ಮಹತ್ವದ ಸ್ಥಾನ ಇದೆ, ಪಿಂಡ ಪ್ರಧಾನ ಕಾರ್ಯಕ್ಕೆ ಅದನ್ನು ನಾನು ಮಾಡೋದಿಲ್ಲ ಅಂತೇಳಿ ಬಾಬಾ ಸಾಹೇಬರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು 7ನೇ ಪ್ರತಿಜ್ಞೆ, ನಾನು ಬೌದ್ಧ ಧರ್ಮಕ್ಕೆ ಕೇಡು ತರುವ ಯಾವುದೇ ಕ್ರಿಯೆಗಳನ್ನು ಮಾಡುವುದಿಲ್ಲ. ಅಂದರೆ ಬೌದ್ಧ ಧರ್ಮಕ್ಕೆ ಅಪಮಾನವಾಗುವಂಥ ಅಥವಾ ಕುಂದನ್ನುಂಟು ಮಾಡುವಂಥ ಯಾವುದೇ ಕೆಲಸವನ್ನು ನಾನು ಮಾಡುವುದಿಲ್ಲ, ಬೌದ್ಧ ಧರ್ಮಕ್ಕೆ ನಿಷ್ಠೆಯಿಂದ ಇರ್ತೀನಿ ಎಂಬತಕ್ಕಂಥ ಸಂದೇಶವನ್ನು ಬಾಬಾ ಸಾಹೇಬರು ಈ ಪ್ರತಿಜ್ಞೆಯ ಮುಖೇನ ತಿಳಿಸಿದ್ದಾರೆ. ಇನ್ನು 8ನೇ ಪ್ರತಿಜ್ಞೆ, ನಾನು ಬ್ರಾಹ್ಮಣರ ಮೂಲಕ ಯಾವುದೇ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುವುದಿಲ್ಲ. ಅಂದರೆ ಬಹುತೇಕ ನಮ್ಮ ಎಲ್ಲ ಕ್ರಿಯೆಗಳಿಗೆ ನಾವು ಯಾವುದೇ ಒಂದು ಶುಭ ಕಾರ್ಯಗಳಿರ್ಬೋದು, ಯಾವುದೇ ಕೆಲಸಗಳು ಮಾಡಬೇಕಾದರೂ ಕೂಡ ಈ ಬ್ರಾಹ್ಮಣರನ್ನು ಕರೆಸಿ ಮಾಡಿಸುವಂಥ ಪದ್ಧತಿ ನಮ್ಮಲ್ಲಿದೆ. ಆದರೆ ಅಂಥ ಒಂದು ಪದ್ಧತಿಯನ್ನು ನಾನು ಅನುಕರಣೆ ಮಾಡೋದಿಲ್ಲ, ಅದಕ್ಕೆ ನನ್ನ ಸಂಪೂರ್ಣ ಬಹಿಷ್ಕಾರ ಇದೆ
ಅಂಥೇಳಿ ಅಂಬೇಡ್ಕರ್ ಈ 8ನೇ ಪ್ರತಿಜ್ಞೆಯ ಮುಖೇನ ತಿಳಿಸಿದ್ದಾರೆ. ಇನ್ನು 9, ನಾನು ಮನುಷ್ಯರೆಲ್ಲ ಸಮಾನರು ಎಂಬುದನ್ನು ನಂಬುತ್ತೇನೆ. ಅಂದರೆ ಇವನು ಮೇಲು, ಇವನು ಕೀಳು, ಇವನು ಕನಿಷ್ಠ, ಇವನು ಶ್ರೇಷ್ಠ ಎಂಬತಕ್ಕಂಥ ಈ ತಾರತಮ್ಯಗಳನ್ನು ನಾನು ಮಾಡೋದಿಲ್ಲ. ಮನುಷ್ಯರೆಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಸಮಾನರು ಇರತಕ್ಕಂಥದ್ದು ನಾನು ನಂಬ್ತೇನೆ ಅಂತೇಳಿ ತಮ್ಮ 9ನೇ ಪ್ರತಿಜ್ಞೆಯಲ್ಲಿ ಅಂಬೇಡ್ಕರ್ ಅವರು ನಮ್ಮ ಜನ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರತಿಜ್ಞೆ 10, ನಾನು ಸಮಾನತೆಯನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇನೆ. ಅಂದರೆ ಈ ಸಮಾಜದ ನಡುವೆ ಒಂದು ಸಮಾನತೆಯನ್ನು ಸ್ಥಾಪಿಸುವ ಸಲುವಾಗಿ ಸದಾಕಾಲಕ್ಕೂ ಪ್ರಯತ್ನಶೀಲನಾಗಿರ್ತೇನೆ ಅಂಥೇಳಿ ಬಾಬಾ ಸಾಹೇಬರು ತಮ್ಮ 10ನೇ ಪ್ರತಿಜ್ಞೆ ಮುಖೇನ ತಿಳಿಸಿದ್ದಾರೆ. ಇನ್ನು 11, ನಾನು ಬೌದ್ಧರ ಅಷ್ಟಾಂಗ ಮಾರ್ಗವನ್ನು ಪಾಲಿಸುತ್ತೇನೆ. ಬೌದ್ಧ ಧರ್ಮದಲ್ಲಿ ಅಷ್ಟಾಂಗ ಮಾರ್ಗಗಳಂತೇಳಿ ಒಂದು ನಿಯಮಾವಳಿ ಇದೆ. ಆ ನಿಯಮಾವಳಿಗೆ ಅನುಗುಣವಾಗಿ ಬದ್ಧವಾಗಿ ನಾನು ನಡೆದುಕೊಳ್ತೇನೆ ಅಂಥೇಳಿ ಬಾಬಾ ಸಾಹೇಬರು ತಮ್ಮ 11ನೇ ಪ್ರತಿಜ್ಞೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಒಟ್ಟು ಇವತ್ತು 11 ಪ್ರತಿಜ್ಞೆಗಳ ಬಗ್ಗೆ ನಾವು ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಇದು ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಕೈಗೊಂಡಂಥ 22 ಪ್ರತಿಜ್ಞೆಗಳಲ್ಲಿ 11 ಪ್ರತಿಜ್ಞೆಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಿದ್ದೇನೆ. ಇನ್ನು ಉಳಿದಂಥ 11 ಪ್ರತಿಜ್ಞೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ.